ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಜೆ ಲೋಕೇಶ್. ನನ್ನ ಟ್ರೆಡಿಷ್ನಲ್ ಆಸ್ಥೆಟಿಕ್ ಆರ್ಟ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಪೆಪ್ಪರ್ ಗಾರ್ಲಿಕ್ ರಸಂ. ಇದಕ್ಕೆ ಬೇಕಾಗುವ ಪದಾರ್ಥಗಳು ಏನಂದರೆ, ಎರಡು ಟೊಮೆಟೊ, ಕೊತ್ತಂಬರಿ ಸೊಪ್ಪು, 5-6 ಒಣಮೆಣಸಿನ್ಕಾಯಿ, 10-12 ಬೆಳ್ಳುಳ್ಳಿ ಹಸಳು, 1 ಕಡ್ಡಿ ಕರಿಬೇವಿನ ಸೊಪ್ಪು, ಇಂಗು, 1 ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೋಸ್ಕರ, 1 ಬೌಲ್ನಷ್ಟು ಹುಣಸೆ ರಸ, 1.5 ಸ್ಪೂನಷ್ಟು ಜೀರಿಗೆ, 2.5 ಸ್ಪೂನಷ್ಟು ಮೆಣಸು, 1 ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಬಿಸಿಯಾದ ನಂತರ ಮೆಣಸು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ ಸಿಮ್ನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅದು ಸೀದೋಗುತ್ತೆ. ತುಂಬ ಹದವಾಗಿ ಹುರ್ಕೋಬೇಕು ಇದನ್ನು, ಆಗ ರಸಂ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಜೀರಿಗೆ ಹಾಕ್ಕೊಳ್ಳೋಣ. ಎರಡು ಸೇರಿ ಈಗ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಹದವಾಗಿ ರೋಸ್ಟ್ ಆಗ್ತಾ ಇದೆ. ಈಗ ಜೀರಿಗೆ ಪೆಪ್ಪರ್ ಎರಡು ರೋಸ್ಟ್ ಆಗಿದೆ. ಇದನ್ನು ಸಣ್ಣ ಜಾರ್ನಲ್ಲಿ ಹಾಕ್ಕೊಂಡು ಫೈನ್ ಪೌಡ್ರಾಗಿ ಮಾಡ್ಕೊಳ್ಳೋಣ. ಈಗ ನೋಡಿ, ಪೌಡ್ರು ಆಗಿದೆ. ಪೆಪ್ಪರ್ ಜೀರಾ ಪೌಡ್ರು ಫೈನಾಗಿ ಪೌಡ್ರ್ ಆಗಿದೆ. ಈ ಥರನೇ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು, ಆಗ ರಸಂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಎರಡು ಟೊಮೆಟೊನ ಹಚ್ಕೊಂಡು ದೊಡ್ಡ ಜಾರ್ನಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ ಟೊಮೆಟೊ ಪ್ಯೂರಿ ಕೂಡ ರೆಡಿ ಆಗಿದೆ. ಈಗ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಈ ಪ್ಯೂರಿ ಒಳಗಡೆ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಮೆಣಸುಕಾಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಫ್ಲೇಮು ಸಿಮ್ಮಲ್ಲಿರಬೇಕು ಒಗ್ಗರಣೆ ಹಾಕ್ಕೊಳ್ಳುವಾಗ, ಇಲ್ಲಾಂದರೆ ಒಗ್ಗರಣೆ ಸೀದೋಗುತ್ತೆ, ಅವಾಗ ರಸ ಚೆನ್ನಾಗಿ ಬರಲ್ಲ. ಈ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಮಾಡ್ಕೊಂಡಿರೋವಂಥ ಪೌಡ್ರನ್ನ ಹಾಕ್ಕೊಳ್ಳೋಣ. ಜೀರಾ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ತುಂಬ ಫ್ರೈ ಮಾಡ್ಕೊಳ್ಳೋ ಅಷ್ಟೇನಿರಲ್ಲ, ಯಾಕಂದರೆ ಆಲ್ರೆಡಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹೊಂದ್ಕೊಳ್ಳೋ ರೀತಿಯಲ್ಲಿ. ನೋಡಿ, ಈಗಲೇ ಸ್ವಲ್ಪ ಘಮ ಘಮ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ. ಈಗ ಅರಶಿನ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೋಬೋದು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು ರಸಮ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀವೇ ನೋಡ್ತಾ ಇದ್ದೀರಾ, ಈಗ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ. ಒಂದ್ಸತಿ ಈಗ ತಿರುಗಿಸ್ಕೊಡೋಣ ಎಲ್ಲ ಮಿಕ್ಸ್ ಆಗೋ ಥರ. ಈ ಪೆಪ್ಪರ್ ಗಾರ್ಲಿಕ್ ರಸಂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಇದರಿಂದ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗುತ್ತೆ. ಸೊ ಒಂದ್ಸತಿ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ರಸಂ ಬಿಸಿ ಅನ್ನಕ್ಕೆ. ಹಾಗೆ ಕೂಡ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು. ಕೋಲ್ಡು ಕಾಫಿ ಏನಾದರೂ ಇದ್ದರೆ ಬೇಗ ಕಡಿಮೆ ಆಗುತ್ತೆ ಈ ರಸಂ ಕುಡಿಯೋದ್ರಿಂದ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ನೋಡಿ ನಮ್ಮ ಪೆಪ್ಪರ್ ಗಾರ್ಲಿಕ್ ರಸಂ ರೆಡಿಯಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಸ್ನೇಹಿತರೆ ಖಂಡಿತ ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹೇಗೆ ಬಂದಿದೆ ರಸಂ ಅಂತ. ನಮ್ಮ ಪೆಪ್ಪರ್ ಗಾರ್ಲಿಕ್ ರಸಂ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ. ಸ್ನೇಹಿತರೆ ಈಗ ನಮ್ಮ ಪೆಪ್ಪರ್ ಗಾರ್ಲಿಕ್ ರಸಂ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಬಾಯ್.